ಸೆಪ್ಟೆಂಬರ್ 25ನೇ ತಾರೀಕು ಮಂಗಳವಾರ ನರೇಂದ್ರ ಮೋದಿ ಅವರು ತಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಆಯುಷ್ಮಾನ್ ಭಾರತ್ ಯೋಜನೆ ಅಥವಾ ರಾಷ್ಟ್ರೀಯ ಆರೋಗ್ಯ ರಕ್ಷಣಾ ಮಿಷನ್ ಅಥವಾ ಮೋದಿ ಕೇರ್ ಯೋಜನೆಯನ್ನ ಶುರು ಮಾಡಿದ್ದಾರೆ. ಇನ್ನು ಈ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಯಾರ್ಯಾರು ಫಲಾನುಭವಿಗಳು, ಯಾರ್ಯಾರು ಇದರ ಪ್ರಯೋಜನವನ್ನ ಪಡ್ಕೋಬಹುದು, ಯಾರು ಅರ್ಹರು? ಸರ್ಕಾರಿ ಪ್ರಯೋಜಿತ ಈ ಆರೋಗ್ಯ ವಿಮೆ ಯೋಜನೆಯಿಂದ ದೇಶದಲ್ಲಿರೋ 10.74 ಕೋಟಿ ಕುಟುಂಬಗಳು ಹಾಗೆ 50 ಕೋಟಿಯಷ್ಟು ಜನರು ಪ್ರಯೋಜನ ಪಡೆಯಲಿದ್ದಾರೆ. ಉಚಿತ ಕವರೇಜ್ ಇರುವ ಯೋಜನೆಯಿಂದ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷ ರೂಪಾಯಿಯಷ್ಟು ಹಣದ ನೆರವು ಸಿಗುತ್ತೆ. ಯಾವುದೇ ಸರ್ಕಾರಿ ಆಸ್ಪತ್ರೆ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡಿಬಹುದು. ಆದ್ರೆ ಇದು ಕೇವಲ ದೇಶದ ಬಡ ಜನತೆಗೆ ಹಾಗೆ ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಿಗೆ ಮಾತ್ರ ಸಿಗಲಿದ್ದು, ಉಚಿತ ವೈದ್ಯಕೀಯ ವಿಮೆಯ ಸೌಲಭ್ಯ ಎಲ್ರಿಗೂ ಸಿಗೋದಿಲ್ಲ. ಹಾಗಿದ್ರೆ ಈ ಯೋಜನೆಯಡಿ ಯಾರು ಬರ್ತಾರೆ, ಯಾರ್ಯಾರು ಇದಕ್ಕೆ ಅರ್ಹತೆ ಗಳಿಸ್ತಾರೆ, ಇದಕ್ಕಾಗಿ ಇರಬೇಕಾಗಿರೋ ದಾಖಲಾತಿಗಳು ಏನು, ಎಲ್ಲಾ ಡೀಟೇಲ್ಸ್ ಎಲ್ಲಿದೆ ನೋಡಿ. ಕೇವಲ ಒಂದೇ ಕೋಣೆಯಲ್ಲಿ ಕಚ್ಚಾ ಗೋಡೆ ಹಾಗೆ ಕಚ್ಚಾ ಮಳಿಗೆ ಇರೋ ಮನೆಯಲ್ಲಿ ವಾಸಿಸ್ತಾ ಇರೋರು ಇದರ ಪ್ರಯೋಜನ ಪಡ್ಕೋಬಹುದು. 16-59 ವರ್ಷದ ಒಳಗಿನ ವಯಸ್ಕರು ಇಲ್ಲದೆ ಇರೋ ಕುಟುಂಬದ ಸದಸ್ಯರು ಇದರ ಪ್ರಯೋಜನವನ್ನ ಪಡ್ಕೋಬಹುದು. 16-59 ವರ್ಷದ ಒಳಗಿನ ಪುರುಷರು ಇಲ್ಲದೆ ಇರೋ ಆದ್ರೆ ಮಹಿಳೆ ನಿರ್ವಹಿಸ್ತಾ ಇರೋ ಬಡ ಕುಟುಂಬಕ್ಕೂ ಈ ಆಯುಷ್ಮಾನ್ ಭಾರತ್ ಯೋಜನೆ ಅನ್ವಯವಾಗುತ್ತೆ. ಕನಿಷ್ಠ ಒಬ್ರು ವಿಕಲಾಂಗ ಇರೋ ಮತ್ತೆ ಹಿರಿಯರಿದ್ರು ಅಂಗವೈಕಲ್ಯತೆ ಇರುವ ಕುಟುಂಬ, ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ಪಂಗಡದ ಕುಟುಂಬ, ದಿನಗೂಲಿ ನೌಕರಿಯನ್ನೇ ನಂಬಿರುವ ಯಾವುದೇ ಭೂಮಿ ಇಲ್ಲದ ಕುಟುಂಬ, ನಿರ್ಗತಿಕರು ಹಾಗೆ ಭಿಕ್ಷೆಯ ಮೇಲೆ ಆಧಾರಿತ ಕುಟುಂಬ, ಒಳಚರಂಡಿ ಸ್ವಚ್ಛಗೊಳಿಸುವ ಕಾಯಕದಲ್ಲಿ ತೊಡಗಿರುವ ಕುಟುಂಬ, ಆಧುನಿಕ ಸಂಸ್ಕೃತಿಗೆ ತೆರೆದುಕೊಂಡಿರದ ಗುಡ್ಡಗಾಡು ಕುಟುಂಬ, ಜೀತ ಪದ್ಧತಿಯಿಂದ ಕಾನೂನಾತ್ಮಕವಾಗಿ ಬಿಡುಗಡೆಗೊಂಡಿರುವ ಕುಟುಂಬ, ಇವೆಷ್ಟು ಗ್ರಾಮೀಣ ಪ್ರದೇಶದ ಅಡಿಯಲ್ಲಿ ಬರೋರು. ಇನ್ನು ನಗರ ಪ್ರದೇಶದಲ್ಲಿ ಕಸಾಯವರು, ಭಿಕ್ಷುಕರು, ಮನೆ ಕೆಲಸಗಾರರು, ಬೀದಿ ವ್ಯಾಪಾರಿಗಳು, ಚಮ್ಮಾರರು, ಬೀದಿಯಲ್ಲಿ ಇತರ ಕೆಲಸದಲ್ಲಿ ತೊಡಗಿರೋರು, ಕಟ್ಟಡ ಕರ್ಮಿಗಳು, ನಲ್ಲಿ ರಿಪೇರಿಯವರು, ದಿನಗೂಲಿ ನೌಕರರು, ಬಣ್ಣ ಬಳಿಯೋರು, ವೆಲ್ಡಿಂಗ್ ಮಾಡೋರು, ರಕ್ಷಣಾ ಸಿಬ್ಬಂದಿಗಳು, ಕೂಲಿ ಕಾರ್ಮಿಕರು, ಕಸ ಗುಡಿಸೋರು, ಶೌಚಾಲಯ ಸ್ವಚ್ಛಗೊಳಿಸೋರು, ಮಾಲಿಗಳು, ಮನೆ ಸಂಬಂಧಿ ಕೆಲಸದಲ್ಲಿ ತೊಡಗಿರೋರು, ಕುಶಲ ಕರ್ಮಿಗಳು, ಕರಕುಶಲ ಕರ್ಮಿಗಳು, ಶಿಂಪಿಗಳು, ಸಾರಿಗೆ ಕೆಲಸಗಾರರು, ಡ್ರೈವರ್, ನಿರ್ವಾಹಕರು, ಡ್ರೈವರ್ ಮತ್ತೆ ನಿರ್ವಾಹಕರಿಗೆ ಸಹಾಯ ಮಾಡೋರು, ಗಾಡಿ ಎಳೆಯೋರು, ರಿಕ್ಷಾ ಎಳೆಯೋರು, ಅಂಗಡಿಯಲ್ಲಿ ಕೆಲಸ ಮಾಡೋರು, ಸಹಾಯಕರು, ಸಣ್ಣ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜವಾನರು, ಸಹಾಯಕರು, ಬಟವಾಡೆ ಮಾಡೋರು, ಅಟೆಂಡರ್, ಮಾಣಿಗಳು, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕ್, ಅಸೆಂಬ್ಲರ್, ರಿಪೇರಿ ಕೆಲಸ ಮಾಡೋರು, ಅಗಸ, ಚೌಕಿದಾರ್ ಅಂದ್ರೆ ಮನೆ ಕಾಯೋರು, ಇವಿಷ್ಟು ಜನರು ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಫಲಾನುಭವಿಗಳಾಗಿರ್ತಾರೆ.